ಈ ದಿನ ಏನು ಕೋವಿಡ್ ಸೋಂಕಿನಿಂದ ಬಳಲುತ್ತಿರುವ ಸೋಂಕಿತರಿಗೆ ಗ್ರಾಮೀಣ ಭಾಗದಲ್ಲಿ ಹೋಮ್ ಐಸೋಲೇಷನಲ್ಲಿರತಕ್ಕಂಥ ಸೋಂಕಿತರಿಗೆ ಔಷಧಿಗಳನ್ನು ವಿತರಣೆ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸಿ ಅವರಿಗೆ ಏನು ಸೋಂಕಿನ ರೋಗ ಲಕ್ಷಣಗಳು ಶುರುವಾದ ಮೇಲೆ ಅವ್ರಿಗೆ ಕೊಡ್ತಕ್ಕಂಥ ಆ್ಯಂಟಿಬಯೋಟಿಕ್ಸ್ ಮತ್ತು ಪ್ಯಾರಾಸಿಟಮಾಲ್, ಅದ್ರ ಜೊತೆಯಲ್ಲಿ ಐವರ್ಮೆಕ್ಟಿನ್ ಮತ್ತು ವಿಟಮಿನ್ ಸಿ, ಜಿಂಕ್ ಮತ್ತು ಸಿಟ್ರಿಜಿನ್ ಇಷ್ಟು ಟ್ಯಾಬ್ಲೆಟ್ಸ್ಗಳನ್ನು, ಮಾತ್ರೆಗಳನ್ನು, ಔಷಧಿಗಳನ್ನು ಸುಮಾರು 1,000 ಕಿಟ್ ಮಾಡಿಸಿದ್ದೀವಿ. ಇವತ್ತು ಇದನ್ನು ನಮ್ಮ ತಾಲೂಕು ಆಡಳಿತಕ್ಕೆ ಇವತ್ತು ಹಸ್ತಾಂತರಿಸಿ ತಾಲೂಕು ಆಡಳಿತ ಮೂಲಕ ಅವರು ತದನಂತರ ಸ್ಥಳೀಯ ಗ್ರಾಮ ಪಂಚಾಯತಿಯಲ್ಲಿ ಇರತಕ್ಕಂಥ ಪಿ ಡಿ ಒಗಳು ಅಥವಾ ಅಲ್ಲಿ ಇರತಕ್ಕಂಥ ವಿ ಎಗಳು ಅಥವಾ ಆಶಾ ಕಾರ್ಯಕರ್ತರಿಗೆ ಕೊಟ್ಟು ಅಲ್ಲಿನ ರೋಗಿಗಳನ್ನು, ಹೊಸದಾಗಿ ಈಗ ಯಾರು ಸೋಂಕಿತರಿದ್ದಾರೆ ಪಾಸಿಟಿವ್ ಬಂದಿದೆ ಅವರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಒಟ್ಟಾರೆ 1,000 ಕಿಟ್ಗಳನ್ನು ಇವತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಸರ್, ಆವರೇಜ್ ಪಾಸಿಟಿವ್ ಕೇಸಸ್ ಎಷ್ಟು ಬರ್ತಾ ಇದೆ ಸರ್? ಆವರೇಜ್ ಪಾಸಿಟಿವ್ ಕೇಸಸ್ ಡೈಲಿ 200 ಇದೆ, 200 ಕೇಸಸ್ ಇದೆ. ಡಿಸ್ಚಾರ್ಜ್ ನೆನ್ನೆ ಒಟ್ಟು ಸೋಂಕಿತರ ಸಕ್ರಿಯ ಪ್ರಕರಣಗಳು ಕಮ್ಮಿಯಾಗಿದೆ. 2,000 ಇದ್ದಿದ್ದು 1,400 ಪ್ರಕರಣಗಳಾಗಿದೆ. ನೆನ್ನೆ ಒಟ್ಟು ಒಂದೇ ದಿವಸದಲ್ಲಿ 790 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಒಂದೇ ಡಿಸ್ಚಾರ್ಜ್ ಅಂದರೆ ನಮ್ಮ ಆಸ್ಪತ್ರೆಯಿಂದ ಮತ್ತು ಸಿ ಸಿ ಕೇರ್ ಸೆಂಟರ್ಸಿಂದ ಮತ್ತು ಈ ಹೋಮ್ ಐಸೋಲೇಷನಲ್ಲಿ ಯಾರು 14 ದಿವಸ ಮುಗಿಸಿರ್ತಾರೋ ಅವ್ರನ್ನೂ ಕೂಡ ಡಿಸ್ಚಾರ್ಜ್ ಅಂತಲೇ ಪರಿಗಣಿಸಲಾಗ್ತದೆ. ಒಟ್ಟಿಗೆ ಇಷ್ಟು ನೆನ್ನೆ ಇದ್ದ ಪ್ರಕಾರ ಸಕ್ರಿಯವಾಗಿ 1,490 ಪ್ರಕರಣಗಳು ಸಕ್ರಿಯವಾಗಿರ್ತಕ್ಕಂಥದ್ದು. ಪ್ರತಿದಿನ ಆ್ಯಾವರೇಜ್ ಆಗಿ 200 ಕೇಸಸ್ ಪಾಸಿಟಿವ್ ಕೇಸಸ್ ಬರ್ತಾ ಇದೆ. ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದರೆ, ನಾವು ಯಾಕಿದು 200 ಕೇಸ್ಗಳು ಪ್ರತಿದಿನ ಬರ್ತಾ ಇದೆ, ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದೆಯಲ್ಲ, ಇದು ಏರುಪೇರು ಆಗದಲ್ಲೇ ಅದೇ ಒಂದು ಅಂಕಿಅಂಶದಲ್ಲಿ ನಿಂತ್ಕೊಂಡಿದೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡಿದಾಗ, ಅನೇಕ ಸಾರ್ವಜನಿಕರು ಬೆಂಗಳೂರಿನಲ್ಲಿರ್ತಕ್ಕಂಥವರು ಅವರ ಆಧಾರ್ ಕಾರ್ಡ್ನಲ್ಲಿ ಸಿರಾ ಅಡ್ರೆಸ್ ಇರ್ತದೆ. ಸೊ ಅಲ್ಲಿ ಪಾಸಿಟಿವ್ ಬಂದಾಗ ಅವರು ಅದನ್ನು ಸಿರಾ ಒಂದು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ ಪಾಸಿಟಿವ್ ಅಂತೇಳಿ. ಅದೇ ರೀತಿಯಲ್ಲಿ ತುಮಕೂರಿನಲ್ಲಿ ಸಿರಾ ನಗರದ ವಾಸಿಗಳು ತುಮಕೂರಿನಲ್ಲಿ ಯಾರು ವಾಸಿಸ್ತಾ ಇದ್ದಾರೆ, ಮೂಲತಃ ಸಿರಾದವ್ರು ತುಮಕೂರಿನಲ್ಲಿ ಯಾರು ವಾಸಿಸ್ತಾರೆ, ಅವ್ರದ್ದು ಪಾಸಿಟಿವ್ ಬಂದರೂ ಕೂಡ ಸಿರಾ ಪೋರ್ಟಲಲ್ಲೇ ಅದು ಪಾಸಿಟಿವ್ ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ. ಈಗ ನೆನ್ನೆ ಬಂದ್ಕುಂಟೆಗೆ ಹೋಗಿದ್ದೆ, ಅಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಅಲ್ಲಿ ಅವರಿಬ್ಬರೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥವ್ರು, ಮೃತಪಟ್ಟಿರೋದು ಬೆಂಗಳೂರಿನಲ್ಲೇ ಅವರು, ಆದರೆ ಅವರು ಕೊಟ್ಟಿರೋ ಅಡ್ರೆಸ್ಸು ಬಂದ್ಕುಂಟೆ. ಅದರಿಂದ ಸಾವು 2 ಅಂತ ಹೇಳಿಬಿಟ್ಟು, ಮರಣ 2 ಅಂತ ಸಿರಾ ಪೋರ್ಟಲಲ್ಲಿ ತೋರಿಸುತ್ತೆ. ಅದೊಂದು ಸಮಸ್ಯೆ ಆಗಿದೆ. ಪ್ಲಸ್ ಸ್ವಲ್ಪ ಅದ್ರ ಜೊತೇಲಿ ಒಂದೆರಡು ದಿನ ವಿಳಂಬವಾಗಿ ಏನು ಸ್ವ್ಯಾಬ್ಗಳು ಹೋಗ್ತವೆ, ಅವನ್ನು ಸೇರಿಸಿ 200 ಪ್ರಕರಣಗಳು ದಿನನಿತ್ಯ ಬರ್ತಾ ಇದೆ. ಈಗ ಎಲ್ಲ ಕಡೆ ಇಳಿಮುಖ ಕಾಣ್ತಾ ಇದೆ. ಮದ್ಲೂರಲ್ಲಿ ಏನು ಪ್ರಾರಂಭಿಕ ಹಂತದಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರು ಕಾಣಿಸ್ಕೊಂಡ್ರು. ನೆನ್ನೆ ಅಲ್ಲಿ ಕಾರ್ಯಪಡೆ ಸಭೆ ಮಾಡಿದಾಗ ಅಲ್ಲಿ ಖಂಡಿತವಾಗ್ಲೂ ಇಳಿಮುಖ ಕಂಡಿದೆ. ಅದರಂತೆ ಬದನಕುಂಟೆಯಲ್ಲೂ ಕೂಡ 63 ಪ್ರಕರಣಗಳಿದ್ವು, ನೆನ್ನೆ ಬರೀ 11 ಪ್ರಕರಣಗಳು ಮಾತ್ರ ಅಲ್ಲಿ ಕಾಣಿಸ್ಕೊಂಡಿದೆ. ಈಗ ಕಾರ್ಯಪಡೆ ಯಾವುದು ವ್ಯಾಕ್ಸಿನ್ ಈಗ ಸರಬರಾಜ್ ಆಗ್ತಾ ಇದೆ ಎಲ್ಲ ಕಡೆ, ಪಿ ಎಚ್ ಸಿಗಳಲ್ಲೂ ಮತ್ತು ಇಲ್ಲಿ ಸಿರಾ ಏನು ಪದವಿ ಪೂರ್ವ ಕಾಲೇಜ್ ಏನಿದೆ ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಎಲ್ಲ ಕಡೆಯೂ ಕೂಡ ವ್ಯಾಕ್ಸಿನ್ದು ಇನ್ನು ಮುಂದೆ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ. ಏಕೆಂತ ಹೇಳಿದರೆ ಸರ್ಕಾರ ಈಗಾಗಲೇ ಹೆಚ್ಚಿನದಾಗಿ ಪ್ರೊಡಕ್ಷನ್ ಏನಿದೆ, ವ್ಯಾಕ್ಸಿನ್ ಪ್ರೊಡಕ್ಷನ್ನು ಕಳೆದ ವಾರನೇ ಶುರು ಮಾಡಿ ಎಲ್ಲ ಕಡೆಯೂ ಕೂಡ ಎಲ್ಲೂ ಕೊರತೆ ಬರೆದಾಗ ರೀತಿಯಲ್ಲಿ ವ್ಯಾಕ್ಸಿನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಸಿರಾ ತಾಲೂಕಿನಲ್ಲಿ ಇಲ್ಲಿ ತನಕ ಬಹುಶಃ ಎಷ್ಟಾಗಿದೆ, 20-40%, 40% ಸರ್. ಈಗ ಕೋವ್ಯಾಕ್ಸಿನ್ ಫಸ್ಟ್ ಡೋಸ್ ಇದೆ, ಇದೆ ಸ್ಟಾಕ್ ಇದೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಗೆಲ್ಲರೂ ತಿಳಿದಂಗೆ ಪತ್ರಿಕೆಯಲ್ಲೂ ಓದಿರ್ತೀರಾ, ಈಗ ಓಪನ್ ಮುಕ್ತ ಮಾರ್ಕೆಟ್ ಅಂತ ಹೇಳಿಬಿಟ್ಟು ಓಪನ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಯಾರು ಎಲ್ಲಿ ಬೇಕಾದರೂ ಕೂಡ ವ್ಯಾಕ್ಸಿನ್ ಖರೀದಿ ಮಾಡ್ಬೋದು, ಹಾಕಿಸ್ಕೋಬೋದು. ಮುಂಚೆ ಇದಿರಲಿಲ್ಲ, ಅದು ನಿಯಂತ್ರಣ ಇತ್ತು. ಈಗ ಯಾರೇ ಒಂದು ಖಾಸಗಿ, ಉದಾಹರಣೆಗೆ ಯಾವ್ದಾದ್ರು ಖಾಸಗಿ ಹಾಸ್ಪಿಟ್ಲವರು, ನಿಗದಿತ ವ್ಯಾಕ್ಸಿನ್ ಉತ್ಪಾದಕರು ಯಾರು ಇರ್ತಾರೆ, ಮ್ಯಾನುಫ್ಯಾಕ್ಚರರ್ಸ್ ಹತ್ರ, ಅವರು ಡೈರೆಕ್ಟಾಗಿ ವ್ಯಾಕ್ಸಿನ್ ಅವರಿಂದಲೇ ಖರೀದಿ ಮಾಡಿ ಅನುಕೂಲಸ್ಥರು ವ್ಯಾಕ್ಸಿನ್ನ ಹಣವನ್ನು ಕೊಟ್ಟು ಕೊಡಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ, ಮುಂಚೆ ಇದಿರಲಿಲ್ಲ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗ ಪಿ ಎಚ್ ಸಿ ಲೆವೆಲಲ್ಲಿ ಅದನ್ನು ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಇವರು ಅವೇರ್ನೆಸ್ಸಿಗೆ ಈಗ ಏನು ಕರಪತ್ರಗಳನ್ನು ಕೊಟ್ಟಿದ್ದೀವಿ, ಮತ್ತು ನಮ್ಮ ಆಶಾ ಕಾರ್ಯಕರ್ತರು, ಪಿ ಡಿ ಒಗಳು, ಅಂಗನವಾಡಿ ಕಾರ್ಯಕರ್ತರು ಪ್ರತಿಯೊಬ್ಬರು ಮನೆಗೆ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೋಬೇಕು, ಅದರ ಅವಶ್ಯಕತೆ
ಅಗತ್ಯಕತೆ ಅಗತ್ಯ ಏನಿದೆ, ಹೇಗೆ ಅದು ಉಪಯೋಗ ಆಗ್ತಿರುತ್ತೆ ಅಂತಕ್ಕಂಥದ್ದು ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಈಗ ಮನವರಿಕೆ ಆಗಿದೆ, ಇವಾಗ ಹೆಚ್ಚಿನದು ಪ್ರಕರಣಗಳು ಉಲ್ಬಣ ಆಗ್ತಿದ್ದಂಗೆ ಜನರು ಕೂಡ ಈ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಬೇಕು ಅಂತಕ್ಕಂಥದ್ದು ಮನವರಿಕೆ ಆಗಿದೆ. ಹೆಚ್ಚಿನದಾಗಿ ಪ್ರಾರಂಭಿಕ ಹಂತದಲ್ಲಿ ತಮಗೆಲ್ಲರೂ ತಿಳಿದಂತೆ ಸುಮಾರು ವ್ಯಾಕ್ಸಿನ್ಗಳು ವೇಸ್ಟ್ ಆಗೋದು, ಯಾಕೆಂದರೆ ಹೇಳಿದರೆ ಆಶಾ ಕಾರ್ಯಕರ್ತರು ಅಥವಾ ಪಿ ಡಿ ಒ ಅಥವಾ ಅಂಗನವಾಡಿ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಹೋಗಿ ಕೇಳಿಕೊಂಡ್ರು ಕೂಡ ಯಾರೂ ಬಂದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿಲ್ಲ ಪ್ರಾರಂಭಿಕ ಹಂತದಲ್ಲಿ. ಈಗ ಎಲ್ಲರಿಗೂ ಕೂಡ ಮನವರಿಕೆ ಆಗಿದೆ ಅದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೇಬೇಕು ಅಂತ. ಹಾಗೆ ಮುಂದ್ಬಿಟ್ಟು ಜನ ಇವಾಗ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಲು ಬರ್ತಾ ಇದ್ದಾರೆ. ಇವಾಗ 18 ವರ್ಷ ಮೇಲ್ಪಟ್ಟವರೆಗೂ ಕೂಡ ಈಗ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಏನು ಇರ್ತಾರೆ, 18 ವರ್ಷದಿಂದ 45 ವರ್ಷದವರೆಗೆ ಪ್ರಾರಂಭದಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ, ನಂತರ ಇತರೆ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಸರ್, ಒಟ್ಟಿನಲ್ಲಿ ಒಂದು ಈ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ವ್ಯಾಕ್ಸಿನ್ದು ಏನು ಒತ್ತಡ ಇತ್ತು ಸರ್ಕಾರದ ಮೇಲೆ ಅದು ಸಂಪೂರ್ಣವಾಗಿ ನಿವಾರಣೆಯಾಗಿ ಎಲ್ಲರಿಗೂ ವ್ಯಾಕ್ಸಿನ್ ಲಭ್ಯ ಆಗ್ತಕ್ಕಂಥ ಒಂದು ವಾತಾವರಣ ಅಥವಾ ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ಸರ್, ಕೋವ್ಯಾಕ್ಸಿನ್ ಸೆಕೆಂಡ್ ಡೋಸೇಜ್ ಮಾತ್ರ ಕೊಡ್ತಾರೆ, ಫಸ್ಟ್ ಡೋಸೇಜ್ ಕೊಡ್ತಾ ಇಲ್ಲ ಅಂತ ಯಾಕೆ ಸರ್? ಕೋವ್ಯಾಕ್ಸಿನ್ ಇವಾಗ ಮೊದಲೇ ತಮಗೆಲ್ಲ 28 ದಿವಸಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಇತ್ತು. ಕೋವ್ಯಾಕ್ಸಿನ್ ಫಸ್ಟ್ ಸೆಕೆಂಡ್ ಡೋಸ್ ಯಾರಿಗೆ ತಗೊಂಡಿಲ್ವ ಅವರಿಗೆ ಮುಗಿಸಿ ತದನಂತರ ಆಮೇಲೆ ಫಸ್ಟ್ ಡೋಸ್ಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ನಿರ್ಧಾರ ಮಾಡಿದೆ. ಕೋವಿಶೀಲ್ಡ್ 84 ದಿನಗಳಿಗೆ ಅದು ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಡೋಸ್ ಅವ್ರದ್ದು ಯಾರು ತೊಗೊಂಡಿದ್ದಾರೋ ಅದನ್ನು ಮುಗಿಸಿ ತದನಂತರ, ಯಾಕೆಂದರೆ ಅದು ಸೆಕೆಂಡ್ ಡೋಸಸ್ ತೊಗೋಬೇಕಾಗಿರ್ತಕ್ಕಂಥ ಸಂಖ್ಯೆ ಭಾಳಷ್ಟು ಕಡೆ ಇದನ್ನು ಇದೆ, ಭಾಳಷ್ಟು ಜನ ತೊಗೋಬೇಕಾಗಿದೆ ಸೆಕೆಂಡ್ ಡೋಸ್. ಅದು ಸಂಪೂರ್ಣವಾಗಿ ಮುಗಿಸಿ ಗೊಂದಲ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅದು ಮೊದಲನೇದು 2ನೇ ಡೋಸ್ ಕೊಟ್ಟು ತದನಂತರ ಮೊದಲನೇ ಡೋಸ್ನ ಪುನರಾರಂಭ ಮಾಡ್ತಾರೆ. ಸರ್, ಕೋವ್ಯಾಕ್ಸಿನ್ ಏನು ಬ್ಯಾನ್ ಮಾಡಿಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ಕೋವ್ಯಾಕ್ಸಿನ್ ಫಸ್ಟ್ ಡೋಸೇಜ್ ಕೊಡ್ತಾ ಇಲ್ಲ ಅಂತ? ಇಲ್ಲ ಇಲ್ಲ, ಏನಿಲ್ಲ, ಕೋವ್ಯಾಕ್ಸಿನ್ ಪ್ರೊಡಕ್ಷನ್ ಕಮ್ಮಿ ಇಲ್ಲ. ಇದು ಈಗ ಫೈಸರ್ ಬರ್ತಾ ಇದೆ, ಸ್ಪುಟ್ನಿಕ್ ಬರ್ತಾ ಇದೆ, ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು ಇವಾಗ ಮುಕ್ತ ಮಾರುಕಟ್ಟೆ ಸರ್ಕಾರ ಮಾಡ್ತಾ ಇದೆ ಇವಾಗ. ಅದರಿಂದ ಎಲ್ಲ ಮಾರುಕಟ್ಟೆಯಲ್ಲಿ ಎಲ್ಲ ಪ್ರಪಂಚ ವಿಶ್ವದಲ್ಲಿ ಎಲ್ಲೆಲ್ಲಿ ರಾಷ್ಟ್ರಗಳು, ಅಮೇರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಮತ್ತು ಸೋವಿಯತ್ ನಮ್ಮ ರಷ್ಯಾ ಇರ್ಬೋದು, ಇಲ್ಲಿಂದ ಬರ್ತಕ್ಕಂಥ ವ್ಯಾಕ್ಸಿನ್ಗಳನ್ನು ಕೂಡ ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡ್ತದೆ. ಸರ್ಕಾರದಲ್ಲಿ ಯಾವ್ಯಾವ ವ್ಯಾಕ್ಸಿನ್ಸ್ ಕೊಡ್ತಾರೆ ಸರ್? ಈಗ ಎರಡೇ ಸರ್ಕಾರದಲ್ಲಿ ಕೋವಿಶೀಲ್ಡು ಕೋವ್ಯಾಕ್ಸಿನ್ನು ಎರಡೇ ಸದ್ಯಕ್ಕೆ ಬರ್ತಾ ಇರೋದು. ಇನ್ನು ಫೈಸರು ಮತ್ತು ಇನ್ನು ಸ್ಪುಟ್ನಿಕ್ ಅವು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಶುರುವಾಗಿದೆ. 650 ರೂಪಾಯಿ ಕೊಟ್ಟರೆ ವ್ಯಾಕ್ಸಿನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಶುರುವಾಗಿದೆ. ಅನುಕೂಲಸ್ಥರು ಯಾರು ಇದ್ದಾರೆ ಎಲ್ಲರೂ ಆಗಲೇ ಈಗ ರಿಜಿಸ್ಟರ್ ಮಾಡಿಸ್ಬಿಟ್ಟು ಇಲ್ಲಿ ತಗೋತಾ ಇದ್ದಾರೆ. ಸೊ ಈಗ ಹಾಗಾಗಿ ಇದು ಒತ್ತಡ ಇನ್ನು ಮುಂದೆ ಬರೋದಿಲ್ಲ. ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ. ರೆಡ್ ಝೋನ್ ಒಟ್ಟಾರೆ 16 ರೆಡ್ ಝೋನ್ಗಳು ನಮ್ಮ ತಾಲೂಕಿನಲ್ಲಿ ಗುರುತಿಸಿದ್ದೀವಿ. 20ಕ್ಕಿಂತ ಹೆಚ್ಚು ಪ್ರಕರಣಗಳಿರ್ತಕ್ಕಂಥದ್ದು. ಅದು ಮೊನ್ನೆ ಒಂದು 4 ದಿವಸದ ಹಿಂದಿನ ಮಾಹಿತಿ. ಆದರೆ ಈಗ ಕ್ರಮೇಣವಾಗಿ ಆ ರೆಡ್ ಝೋನ್ಗಳು ಹಾಟ್ಸ್ಪಾಟ್ ಆಗಿ ಕನ್ವರ್ಟ್ ಆಗಿದೆ, ಕಮ್ಮಿ ಆಗಿದೆ ಪ್ರಕರಣಗಳಲ್ಲಿ. ತಾವರೆಕೆರೆಯಲ್ಲಿ 49 ಪ್ರಕರಣಗಳಿದ್ವು, ಅದು ಕಂಪ್ಲೀಟ್ ಸೀಲ್ ಡೌನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ತಾವರೆಕೆರೆ ಪೂರ್ತಿಯಾಗಿ ಸೀಲ್ ಡೌನ್ ಮಾಡಿದ್ವಿ. ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಅವ್ರನ್ನೆಲ್ಲರೂ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ತಾವರೆಕೆರೆ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿ ಒಂದು ವಾರ ಪೂರ್ತಿ ಸೀಲ್ ಡೌನ್ ಮಾಡಿದ್ರು. ಸರ್, 4-5 ಡೆತ್ಸ್ ಆಗ್ತಾ ಇದೆಯಲ್ಲ, ಏನು ಸರ್ ಅದು ಡಿಕ್ರೀಸ್ ಆಗಲಿಲ್ಲ, ಯಾಕೆ ರೀಸನ್? ಡೆತ್ಸು ಈಗ ತಾವೀಗ ನಮ್ಮ ವೈದ್ಯರು ಕಂಪ್ಲೀಟ್ ಒಂದು ಹಿಸ್ಟ್ರಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದರೆ ರೋಗಿಯ ಒಂದು ಹಿಸ್ಟ್ರಿ, ಕ್ಲಿನಿಕಲ್ ಹಿಸ್ಟ್ರಿ, ಅವರು ಬಂದಾಗ ಅವರು ಸ್ಯಾಚುರೇಷನ್ ಎಷ್ಟಿತ್ತು, ಅವರ ಎಕ್ಸ್ರೇ ಅಥವಾ ಸಿ ಟಿಯ ಒಂದು ರಿಸಲ್ಟ್, ಒಂದು ಅವರ ರಿಪೋರ್ಟ್ ಏನಿತ್ತು, ಅವೆಲ್ಲವೂ ಕೂಡ ಅವರು ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ ಅವ್ರ ಸಾಫ್ಟ್ವೇರ್ಗಳಲ್ಲಿ. ಎಲ್ಲರೂ ಕೂಡ ಈಗ ಸಾವು ಏನು ಯಾರು ಹಪ್ತಾ ಇದ್ದಾರೆ, ಎಲ್ಲರೂ ಕೂಡ ಅವ್ರು ಬಂದಾಗ ಸ್ಯಾಚುರೇಷನ್ ಕೇವಲ 40-45, ಸಿ ಟಿ ಸ್ಕೋರು 22-25/25 ಈ ಥರ ಇರ್ತಕ್ಕಂಥವರೇ ಹೆಚ್ಚಾಗಿ ಸಾವನ್ನಪ್ಪತ್ತಿರೋರು. ಅದು ಅವರು ಬಂದು ಕೇವಲ ಒಂದು 4-5 ಗಂಟೆಯಲ್ಲೇ ಸಾವನ್ನಪ್ತಾಯಿದ್ದಾರೆ. ಯಾಕೆಂತ ಹೇಳಿದರೆ ಆ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ಏನು ರೋಗಲಕ್ಷಣಗಳು ಉಲ್ಬಣವಾಗಿ ತೀವ್ರತೆ ಹೆಚ್ಚಾದಾಗ ಬಂದಾಗ ಯಾವುದೇ ಒಂದು ಚಿಕಿತ್ಸೆ ಫಲಕಾರಿಯಾಗಲ್ಲ. ಅದರಿಂದ ನಾವು ಎಲ್ಲರಿಗೂ ಸಾರ್ವಜನಿಕರಿಗೂ ಕೇಳ್ಕೊಳ್ಳೋದಿಷ್ಟೇ, ತಾವೇ ಸ್ವಯಂ ಚಿಕಿತ್ಸೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಡಿ.
ಮತ್ತು ಅಲ್ಲೇ ಸ್ಥಳೀಯವಾಗಿ ಯಾರೋ ಒಬ್ಬರು ವೈದ್ಯರಿಗೆ ಎಲ್ ಎಂ ಪಿ ಆರ್ ಎಂ ಪಿ ಡಾಕ್ಟರ್ಸ್ಗಳಿಗೆ ತೋರಿಸ್ಕೊಂಡು ಪರಿಸ್ಥಿತಿ ಕೈ ಮೀರೋದ ಮೇಲೆ ಆಸ್ಪತ್ರೆಗೆ ಬರಬೇಡಿ. ರೋಗ ಲಕ್ಷಣಗಳು ಶುರುವಾದಾಗಲೇ ಮುಂಚೆನೇ ಆಶಾ ಕಾರ್ಯಕರ್ತರಿಗೆ ತಿಳಿಸಿದರೆ ಅವ್ರು ಇವಾಗ ಹೆಂಗೆ ಮಾಡಿದ್ದೀವಿ ಅಂತ ಹೇಳಿದರೆ ರೋಗ ಲಕ್ಷಣಗಳಿಗೆ ಇದ್ದವ್ರಿಗೆ ಫಲಿತಾಂಶ ಬರಲಿಕ್ಕಿಂತ ಮುಂಚೆ ಆರ್ ಟಿ ಪಿ ಸಿ ಆರ್ ಬರಲಿಕ್ಕಿಂತ ಮುಂಚೆನೇ ಪ್ರಿಸೆಂಟಿವ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ ರಿಸಲ್ಟ್ಗೆ ಕಾಯೋದಬೇಕಾಗಿಲ್ಲ, ಪ್ರಿಸೆಂಟಿವ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಮೇಲೆ ಬೇಕಾದ ರಿಸಲ್ಟ್ ಬಂದಮೇಲೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾರೆ. ಮತ್ತು ಅವ್ರು ಹೋಮ್ ಐಸೋಲೇಷನ್ನು ಅಥವಾ ಕೋವಿಡ್ ಕೇರ್ ಸೆಂಟ್ರು ಅಥವಾ ಆಸ್ಪತ್ರೆಗೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಸರ್, ಸಿ ಟಿ ಸ್ಕೋರ್ 3 ಇರುತ್ತೆ ಆಫ್ಟರ್ ಟ್ರೀಟ್ಮೆಂಟ್, ಒಂದು ವೀಕ್ ಆದಮೇಲೆ ಸಿ ಟಿ ಸ್ಕೋರ್ ಹೇಗೆ ಚೆಕ್ ಮಾಡ್ತಿದ್ರೆ 13 ಬರ್ತಾಯಿರಲಿ, ಏನಕ್ಕೆ ಸರ್ ಏನು ರೀಸನ್? ಈ ಕೆಲವರಿಗೆ ಎಲ್ಲರಿಗೂ ಆ ರೀತಿ ಬರಲ್ಲ, ಮೈಲ್ಡ್ ಸಿಂಪ್ಟಮ್ಸ್ ಇದ್ದವ್ರಿಗೆ ಪ್ರಾರಂಭಿಕ ಹಂತದಲ್ಲೇ ಟ್ರೀಟ್ಮೆಂಟ್ಗಳು ಸ್ಟಾರ್ಟ್ ಮಾಡಿ ರೆಮ್ಡಿಸಿವಿರು ಮತ್ತು ಏನು ಸ್ಟೀರಾಯ್ಡ್ಸು ಅಥವಾ ಆ್ಯಂಟಿಬಯೋಟಿಕ್ಸು ಏನು ಕೊಡ್ತಾಯಿದ್ದಾರೆ ಪ್ರಾರಂಭಿಕ ಹಂತದಲ್ಲೇ ಕೊಟ್ಟರೆ ರೋಗ ಲಕ್ಷಣಗಳು ನಿಯಂತ್ರಣಕ್ಕೆ ಬರುತ್ತೆ, ಸಾವು ನೋವು ನೋವುಗಳು ಕಮ್ಮಿ ಆಗುತ್ತೆ. ಸಾಮಾನ್ಯ ಮಾಜಿ ಸದಸ್ಯ ಕೆ ಚಂದ್ರ ಅವರು, ಶ್ರೀರಾಮದ ಚಾಮರಾಜನಗರ ಮೊನ್ನೆನೇ ಆಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದೆ ನಾನು, ಯಾವುದೇ ಆಮ್ಲಜನಕದ ಶ್ರೀರಾಮನಗರ ಚಾಮರಾಜನಗರ ನಾನು ಆ ರೀತಿ ಏನಿಲ್ಲ ಅಲ್ಲಿ, ಯಾಕೆಂತ ಹೇಳಿದರೆ ಎಲ್ಲ ನಮ್ಮ ಜಿಲ್ಲಾಡಳಿತದ ಸಂಪೂರ್ಣ ಕಾಳಜಿ ಇರ್ತಕ್ಕಂಥದ್ದು ದೃಷ್ಟಿ ಇರತಕ್ಕಂಥದ್ದು ಸಿರಾ ಒಂದು ತಾಲೂಕಿನ ಮೇಲೆ ಯಾವಾಗಲೂ ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವಾಗಲೂ ಕೂಡ ಮಾಹಿತಿ ಪ್ರತಿ ದಿನ ಒಂದು ದಿನಕ್ಕೆ 2 ಸತಿ ಮಾಹಿತಿಗಳನ್ನು ತಗೊತಾರೆ. ಸಿರಾ ಕ್ಷೇತ್ರದ ಸ್ಥಿತಿಗತಿಗಳು, ಕೋವಿಡ್ ಸ್ಥಿತಿಗತಿಗಳು ಏನಿದೆ, ಇನ್ನೂ ಹೆಚ್ಚುವರಿಯಾಗಿ ನಾವು ಏನಾದ್ರು ಮಾಡಬೇಕಾ ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ತಿಳಿದಂತೆ ಈಗಾಗಲೇ 78 ಬೆಡ್ಗಳು ಆಕ್ಸಿಜನ್ ಸಂಪರ್ಕದಲ್ಲಿ ಸಿರಾದಲ್ಲಿ ಇದೆ. ಇವಾಗ ನಮ್ಮ ವೈದ್ಯರ ತಂಡ ನೆನ್ನೆ ಸೇರಿಕೊಂಡು 120 ಬೆಡ್ಗಳಿದ್ದು 153 ಬೆಡ್ಗಳನ್ನಕ್ಕೆ ವಿಸ್ತರಿಸಿದ್ದಾರೆ, ಬೆಡ್ಡಿನ ವ್ಯವಸ್ಥೆ ಹೆಚ್ಚಾಗಿದೆ. ಈಗ ಸಿರಾ ತಾಲೂಕಿನಲ್ಲಿ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಬಿಟ್ಟರೆ ಅತಿ ಹೆಚ್ಚು ಬೆಡ್ಗಳಿರ್ತಕ್ಕಂಥದ್ದು ಸಿರಾದಲ್ಲೇ. ಸಿರಾದಲ್ಲಿ ರೋಗಿಗಳು ದಾಖಲಾಗ್ತಕ್ಕಂಥ ರೋಗಿಗಳು ಹೆಚ್ಚು. ನಿನ್ನೆ ನಾನು ಸಂಪೂರ್ಣವಾಗಿ ನಮ್ಮ ವೈದ್ಯರ ತಂಡದ ಜೊತೆ ಸಂಪೂರ್ಣ ಎಲ್ಲ ರೋಗಿಗಳನ್ನ ಪಿ ಪಿ ಕಿಟ್ ಹಾಕ್ಕೊಂಡು ರೌಂಡ್ಸ್ ಮಾಡ್ಕೊಂಡು ಎಲ್ಲರನ್ನು ಭೇಟಿ ಮಾಡಿ ಬಂದೆ. ಅದರಲ್ಲಿ ನಮ್ಮ ಸಿರಾದವರು ಇದ್ದಾರೆ, ಹಿರಿಯೂರಿನವರು ಒಂದು 5-6 ಜನ ಇದ್ದಾರೆ, ಹಿರಿಯೂರಿಂದ ಬಂದಿದ್ದಾರೆ, ಮಧುಗಿರಿಯಿಂದ ಬಂದಿದ್ದಾರೆ, ಪಾವಗಡ ಮತ್ತು ನಮ್ಮ ಮಡಕ್ಷಿರದಿಂದ ಬಂದು ಅಡ್ಮಿಟ್ ಆಗಿದ್ದಾರೆ. ಈ ರೀತಿ ಹೊರಗಡೆಯಿಂದ ಬಂದಿರತಕ್ಕಂಥ ರೋಗಿಗಳು ಹೆಚ್ಚು. ಎಲ್ಲರಿಗೂ ಕೂಡ ಆಕ್ಸಿಜನ್ ಎಲ್ಲ ಪ್ರತಿಯೊಬ್ಬರದ್ದು ಆಕ್ಸಿಜನ್ ಸ್ಯಾಚುರೇಷನ್ನು ಆಕ್ಸಿಜನ್ ಪ್ರೆಷರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ಕೊಬೋದು. ಎಲ್ಲ ಕರೆಕ್ಟಾಗೇ ಅದು ಅವ್ರಿಗೇನು ಅವ್ರಿಗೇನು ಕೊಡಬೇಕಾಗಿದೆ ಅದು ಕರೆಕ್ಟಾಗಿ ಅನುಗುಣವಾಗಿ ಸರಬರಾಜು ಆಗ್ತಾಯಿದೆ. ಆಕ್ಸಿಜನ್ ಇರ್ಬೋದು, ಔಷಧಿ ಉಪಚಾರಗಳು ಎಲ್ಲ ಕೂಡ ಕರೆಕ್ಟಾಗಿ ಮಾಡ್ತಿದ್ದಾರೆ. ಆಮ್ಲಜನಕ ಸಾಂದ್ರಕಗಳಿಗೆ 34 ಇದೆ ಜಿಲ್ಲೆಯಲ್ಲೇ. ನಮ್ಮ ತುಮಕೂರು ನಗರ ಬಿಟ್ಟರೆ ಆಸ್ಪತ್ರೆ ಬಿಟ್ಟರೆ ನಮ್ಮದ್ರಲ್ಲೇ ಹೆಚ್ಚಿನ ಸಾಂದ್ರಕಗಳು ಅವನು ಕೂಡ ಅಳವಡಿಸ್ತಾ ಇದ್ದಾರೆ. ಆದ್ದರಿಂದ ಆಕ್ಸಿಜನ್ ಕೊರತೆ ಅಂತೂ ಖಂಡಿತವಾಗ್ಲೂ ನಮ್ಮ ತಾಲೂಕಿನಲ್ಲಿ ಇಲ್ಲ. ಎಲ್ಲ ರೋಗಿಗಳನ್ನು ಸೋಂಕಿತರಿಗೆ ಆಕ್ಸಿಜನ್ ಸರಬರಾಜು ಆಗ್ತಾಯಿದೆ. ಈ ತಾವೇಳಿದ್ರೆ ಈಗ 2-3 ಸಾವು ಆಗ್ತಾಯಿದೆ ಅಂತ, ಆದರೆ ಅದಕ್ಕಿಂತ ಹೆಚ್ಚು ರೋಗಿಗಳು ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ವಾಪಸ್ ಹೋಗ್ತಾಯಿದ್ದಾರೆ. ಶೇಖರ ನೀವು ಸಾವು ನೋವು ಈಗ 124 ಜನ ಒಂದು ದಿವಸದಲ್ಲಿ ಅಡ್ಮಿಟ್ ಆಗಿದ್ದಾರೆ, ಹೆಚ್ಚು ಕಮ್ಮಿ ಒಂದು 25-30 ಜನ ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ವಾಪಸ್ ಹೋಗ್ತಾಯಿದ್ದಾರೆ. ಈಗ ನಿನ್ನೆ ಒಬ್ಬ ರೋಗಿ ಭೇಟಿ ಮಾಡಿದಾಗ ಅವ್ರದ್ದು ಸ್ಯಾಚುರೇಷನ್ ಬಂದಾಗ ಕೇವಲ 60 ಇಲ್ಲೇ ಶಿರಾನಗರದವರು, ಇವತ್ತು 98 ಇತ್ತು ನಿನ್ನೆ ಹೋದಾಗ. ಅವರು ಅಡ್ಮಿಟ್ ಆಗಿ ಆಗಲೇ ಒಂದು 7-8 ದಿವಸ ಆಗಿದೆ. ಈ ರೀತಿ ಏನು ಚಿಕಿತ್ಸೆ ಫಲಕಾರಿಯಾಗಿ ಗುಣಮುಖರಾಗಿ ಹೋಗ್ತಕ್ಕಂಥವ್ರು ಕೂಡ ಸಂಖ್ಯೆ ಹೆಚ್ಚಾಗಿದೆ. ಅದೇ ಇದು ಒಂಥರ ಇದು ಸೋಂಕು ಇದು ಅನ್ಪ್ರೆಡಿಕ್ಟಬಲ್ ಇರೋದ್ರಿಂದ ಈಗ ವಿಶ್ವವೇ ತತ್ತರಿಸಿ ಹೋಗಿದೆ. ಈಗ ಅಮೇರಿಕಾದಂಥ ದೊಡ್ಡ ರಾಷ್ಟ್ರನೇ ಕುಗ್ಗೋಯಿತು ಈ ಒಂದು ಸೋಂಕಿನಿಂದ. ಹಾಗಾಗಿ ಸೋಂಕಿನ ಏನು ಪ್ರೆಡಿಕ್ಟಬಿಲಿಟಿ ನಾವು ಹೇಳಲಿಕ್ಕಾಗಲ್ಲ ಹಿಂಗೆ ಅಂತ ಹೇಳಿಬಿಟ್ಟು, ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ವೇರಿ ಆಗುತ್ತೆ. ಸೊ ಅದರಿಂದ ಸಾವು ನೋವುಗಳು ಆಗುತ್ತೆ. ಜನರು ಕೂಡ ಸುರಕ್ಷಿತವಾಗಿ ಇದ್ಕೊಂಡು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ಕೊಂಡು ಹೋಗಿ ಸ್ವಲ್ಪ ಮುಂಚಿತವಾಗ್ಲೇ ಬಂದು ಚಿಕಿತ್ಸೆಗಳನ್ನು ತೆಗೆದುಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸರ್, ರೆಮ್ಡಿಸಿವಿರ್ ಕರೆಕ್ಟಾಗಿ ಪ್ರೋಟೋಕಾಲ್ ಪ್ರಕಾರ ಹೋಗ್ತಾ ಇಲ್ಲ? ಇಲ್ಲ, ರೆಮ್ಡಿಸಿವಿರ್ ಕರೆಕ್ಟಾಗಿ ಹೋಗ್ತಾ ಇದೆ. 6 ಡೋಸೇಜ್ ಇರುತ್ತೆ. ಅದು ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಸ್ಟಾರ್ಟಲ್ಲಿ 2 ಡೋಸ್ ಕೊಟ್ಬಿಡ್ತಾರೆ. ಆಮೇಲೆ ಕೆಲವೊಮ್ಮೆ
ಎನ್ ಎಸ್ ನಾರ್ಮಲ್ ಸೆಲೆನಲ್ಲಿ ಹಾಕಿರ್ತಾರೆ. ಇವ್ರಿಗೆ ಪೇಷೆಂಟ್ಗಳು ಗೊತ್ತಾಗಲ್ಲ, ಅದು ಅವರು ಐ ವಿ ಮೂಲಕ ಇಂಜೆಕ್ಟ್ ಮಾಡಿದ್ರೇ ರೆಮ್ಡಿಸಿವಿರ್ ಕೊಟ್ಟಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತಪ್ಪು ಕಲ್ಪನೆ ತಪ್ಪು ಮಾಹಿತಿ ಇರುತ್ತೆ. ಆದರೆ ನಾರ್ಮಲ್ ಸೆಲೆನಲ್ಲಿ ಏನು ಹಾಕಿರ್ತಾರೆ ಈಗ ಇದು ಅದರಲ್ಲಿ ಕೊಟ್ಟಾಗ ರೋಗಿಗೆ ಗೊತ್ತಾಗಲ್ಲ ರೆಮ್ಡಿಸಿವಿರ್ ಹೋಗ್ತಾ ಇದೆ ಅಂತಕ್ಕಂಥದ್ದು. ಆದರೆ ಎಲ್ಲರಿಗೂ ಕೂಡ ರೆಮ್ಡಿಸಿವಿರ್ ಕೊಟ್ಟಿದ್ದಾರೆ, ಮತ್ತು ರೆಮ್ಡಿಸಿವಿರ್ ಸ್ಟಾಕು ಕೂಡ ನಾನು ಸ್ಟಾಕು ಕೂಡ ನೆನೆ ನೋಡಿದ್ದೀನಿ, ಸಫಿಷಿಯಂಟ್ ಆಗಿದೆ ರೆಮ್ಡಿಸಿವಿರ್. ಸರ್ ಕಡೆಯದಾಗೆ ಪೌಡ್ರ್ ಏನಾದ್ರು ತರಿಸ್ತಾ ಇದ್ದಾರೆ ಸಿಸಿದೆ ಅದು ಇನ್ನೂ ಈಗ ಬೆಂಗಳೂರು ರಿಲೀಸ್ ಆಗಿದೆ, ಅದು ಸರ್ಕಾರದಿಂದ ವಿತರಣೆ ಆಗಬೇಕದು. ಸರ್ಕಾರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದು ಅಲ್ಲಿಂದನೇ ಡಿಸ್ಟ್ರಿಬ್ಯೂಟ್ ಆಗಿ ಬಂದ ಕೂಡಲೇ ಎಲ್ಲರು ನಮ್ಗೆ ಎಲ್ಲರಿಗೂ ತಲುಪುತ್ತೆ ಅದು ಜಿಲ್ಲಾಡಳಿತಕ್ಕೆ ಬಂದಮೇಲೆ ನಮ್ಗೆ ಎಲ್ಲರಿಗೂ ತಲುಪುತ್ತೆ.